ಕೈ ಬಿಟ್ಟು ಹೋಗ್ತಾ ಇದೆ. ಅಮ್ಮ ನಿಜ ಹೇಳಿದ್ರು ತೊಂದರೆ, ಸುಳ್ಳು ಹೇಳಿದ್ರು ತೊಂದರೆ, ಮಧ್ಯೆ ಸಿಕ್ಕಾಕೊಳ್ಳೋದು ನಾನು. ಏನಾದರೂ ಮಾಡಬೇಕು. ಏನು ಮಾಡೋದು, ಏನು ಮಾಡಲಿ ನಾನೀಗ? ಅತ್ತೆ, ನಾನು ಅನಂತಗೆ ಎಷ್ಟು ಗೌರವ ಕೊಡ್ತೀನೋ ನಿಮಗೂ ಅಷ್ಟೇ ಗೌರವ ಕೊಡ್ತಾ ಇದ್ದೀನಿ. ದಯವಿಟ್ಟು ಆ ಗೌರವನ ಉಳಿಸ್ಕೊಳ್ಳಿ ಪ್ಲೀಸ್. ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಪ್ರಿಯಾಂಕಾ ಯಾರು ಏನು ಅಂತ ಕೇಳಿದ್ರೆ ಗೊತ್ತಿಲ್ಲ ಅನ್ನೋ ಉತ್ತರ ಬೇಡ. ನಿಮಗೂ ಪ್ರಿಯಾಂಕಂಗೂ ಪರಿಚಯ ಇದೆ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿಗಳಿದೆ. ಈಗ ನಾನು ಕೇಳ್ತಾ ಇರೋದು ಒಂದೇ ಪ್ರಶ್ನೆ. ಪ್ರಿಯಾಂಕಾ ದೇವಿಕಾ ಇಬ್ರು ಒಬ್ಬರೇನಾ? ಹೇಳಿ ಪಾರ್ವತಿ ಅವರೇ. ಮಾತಾಡಿಯತ್ತೆ, ನೀವು ಸುಮ್ಮನಿದ್ದ ಮಾತ್ರಕ್ಕೆ ನಾವು ಸುಮ್ಮನಿರಕ್ಕಾಗಲ್ಲ ಅಲ್ವಾ? ನೀವು ಚಿತ್ರನ್ ಜೊತೆ ಅರ್ಜುನ್ನ ಮದುವೆ ಆದ್ರೆ ಪ್ರಿಯಾಂಕಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ನೀವು ಆ ರೀತಿ ಮಾತಾಡಿದ್ದೀರಾ ಅದೇನು ಅಂತ ಹೇಳಿ, ನಮ್ಗೆ ಈಗ ಗೊತ್ತಾಗ್ಬೇಕಷ್ಟೇ. ಉತ್ತರ ಕೊಡಿಯತ್ತೆ, ಪ್ಲೀಸ್ ಉತ್ತರ ಕೊಡಿ. ಈಗೇನು ನೀವೇ ಉತ್ತರ ಅನ್ಕೊಡ್ತಿರೋ ಅಥವಾ ನಾವೇ ಪ್ರಿಯಾಂಕನ ಮನೆಗೆ ಹೋಗಿ ಇವೆಲ್ಲ ಇತ್ಯರ್ಥ ಮಾಡ್ಕೊಂಡ್ ಬರೋದು? ಮಾತಾಡಮ್ಮ ಮಾತಾಡು. ನಿಂಗ್ ನಾನು 1000 ಸಲ ಹೇಳಿದೆ ತಾನೆ ಈ ಮನೆಗೆ ಮೋಸ ಮಾಡೋದು ಬೇಡ ಅಂತ. ನೋಡು, ಅವತ್ತು ನೀನು ನನ್ನ ಮಾತು ಕೇಳದೆ ಇರೋದಕ್ಕೆ ಇವತ್ತು ನೀನು ಈ ರೀತಿ ತಲೆ ತಗ್ಗಿಸ್ಕೋಬೇಕಾದ ಪರಿಸ್ಥಿತಿ ಬಂದಿದೆ. ತಪ್ಪು ಮಾಡಿರೋದು ನೀನು, ನಿನ್ನ ಜೊತೆ ನಾನು ತಲೆ ತಗ್ಗಿಸ್ಕೋಬೇಕಾಗಿದೆ ನೋಡು. ಏನು ಹೇಳ್ತಿದ್ದೆ ಚಿತ್ರ? ಹೌದು ಮಾವ, ನಾನೆಲ್ಲ ನಿಜನೂ ಹೇಳ್ತೀನಿ. ಆದರೆ ಅಮ್ಮ ತಪ್ಪು ಮಾಡಿರೋ ಕಾರಣಕ್ಕೆ ಇವತ್ತು ನೀವು ಏನೇ ಕೇಳಿದ್ರು ಉತ್ತರ ಕೊಡಲ್ಲ.